ನಮ್ಮನ್ನ ಶುದ್ಧಿ ಮಾಡ್ಕೊಳ್ಳೋದಲ್ಲದೆ ನೀನ್ ಕೇಳ್ಕೊಂಡಿರೋದೇನು ಅಂತ ಪದೇ ಪದೇ ಅವ್ರು ಕೇಳ್ತಾನೆ ಇರಬೇಕು. ಅವಾಗ ನೀನ್ ಬೇಡ್ಕೊಳ್ಳೋದು ನೋಡಕ್ಕಾಗದೆ ನಾವೇ ಮಾಡಿ ಮುಗಿಸೋಣ ಅಂತ ಆ ದೇವ್ರೆ ಬಂದು ಮುಗಿಸ್ತಾರೆ. ಹೌದಪ್ಪ, ಯಾವಾಗ್ಲೂ ಇದೇ ತರ ಇರು, ಖಂಡಿತ ನಿನ್ ಪ್ರಾರ್ಥನೆ ಆ ದೇವ್ರ ಹತ್ರ ಸೇರುತ್ತೆ. ಸರಿಯಾ? ಹೌದಪ್ಪ, ದೊಡ್ಡ ಜ್ಞಾನಿಗಳು ಹೇಳ್ಬಿಟ್ರು, ಅದನ್ನೇ ಫಾಲೋ ಮಾಡು. ಇದೇ ತರನೇ ನಮ್ಮಪ್ಪನು ನನಗೆ ಹೇಳ್ತಿದ್ರು. ನಾನು ಅವ್ರ ಮಾತು ಕೇಳಿ ಮಾಲೆ ಹಾಕೊಂಡು ದೇವಸ್ಥಾನಕ್ಕೆ ಹೋದೆ. ಏನ್ ನಡೀತು? ನನಗೂ ಕೋಮಲಿಗೂ ಮದುವೆ ಆಗೋಯ್ತು. ಓಹೋ, ಈರಿ ಕತೆ ಇದ್ರೆ ಹೋಗ್ತಾ ಇದೀಯಾ? ನಾನು ಈಗ್ಲೇ ಹೋಗಿ ಅತ್ತೆಗೆ ಹೇಳ್ಬಿಡ್ತೀನಿ. ಸರಿ ತರುಣ್, ಅವ್ರ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡ್ಬೇಡ. ನೀನ್ ಬೇಡ್ಕೊಂಡಿದ್ದು ಖಂಡಿತ ನಡೆಯುತ್ತೆ. ಸರಿಯಾ? ಧೈರ್ಯವಾಗಿರು. ಇನ್ಮೇಲೆ ದೇವ್ರ ಹತ್ರ ಕೇಳ್ಕೋಬೇಕಾದ್ರೆ ಗಟ್ಟಿಯಾಗಿ ಕೇಳ್ಕೋಬಾರ್ದು. ತರುಣ್, ನೀವ್ ಏನ್ ಬೇಡ್ಕೊಂಡಿದ್ದೀರಾ ಅಂತ ನನಗ್ ಗೊತ್ತು. ನಿಮ್ ಬೇಡಿಕೆಗಳನ್ನೆಲ್ಲ ಜೋರಾಗಿ ಹೇಳ್ಕೊಂಡ್ ಬೇಡ್ಕೋಬೇಕಾ? ಸದ್ಯ ಅರವಿಂದ್ ಚಿಕ್ಕಪ್ಪನ, ಗೋಪಾಲ್ ಚಿಕ್ಕಪ್ಪನ ಹೇಗೋ ಸಂಭಾಳಿಸಿ ಡೈವರ್ಟ್ ಮಾಡ್ಬಿಟ್ರು. ಇಲ್ದಿದ್ರೆ ನೀವ್ ಎಲ್ಲ ಸತ್ಯನೂ ಹೊರಗ್ ಹಾಕ್ಬಿಡ್ತಿದ್ರಿ. ಇಲ್ಲ ಅದ್ಕೆ, ನಮ್ಮಲ್ಲಿರೋ ಸತ್ಯ ಬೇಗ ಗೊತ್ತಾಗೋ ಹಾಗೆ ಮಾಡ್ತೀನಿ. ಎಲ್ಲ ನನ್ನ ಅಣ್ಣ ಬರೋವರೆಗೂ ಇಷ್ಟೊಂದೆಲ್ಲ ನಾಟಕ, ಅವರು ಬಂದಾದ್ಮೇಲೆ ಇವೆಲ್ಲ ನಿಜ ಆಗುತ್ತೆ. ಈ ಮನೆ ಹಿರಿಸೊಸೆಯಾಗಿ ನೀವು ಬಾಳ್ತೀರ, ನಾನು ಅದನ್ನ ನೋಡಿ ಖುಷಿ ಪಡಬೇಕು. ಇಲ್ಲಿ ನೋಡಿ, ಅದಕ್ಕೆ ನೀವು ಮಾಡಿರೋ ಸಹಾಯ ಇವರಿಗೆಲ್ಲ ಗೊತ್ತಾಗೋದ್ರೆ ಸುಮ್ಮನೆ ಅಂತ ಹೇಳಕ್ಕೋಬಾರ್ದು. ಈ ಮನೆಯಲ್ಲಿ ಕೋಮಲ ಅತ್ತೆ ಬಿಟ್ಟು ಎಲ್ಲಾರು ಈ ಮನೆ ಕುಲದೈವ ಅಂತ ಹೇಳಿ ನಿನ್ನ ಹಾಡಿ ಕೊಂಡಾಡ್ತಾರೆ. ನಡಿಬೇಕು ಅಂದ್ರೆ ಅದಕ್ ಪೂರ್ಣ ಬರ್ಬೇಕು ಅಲ್ವಾ ತರುಣ್? ನಾವ್ ಅನ್ಕೊಂಡ್ರು ಬರಕ್ ಆಗದೆ ಇರೋ ಜಾಗದಲ್ಲಿ ಪೂರ್ಣ ಇದ್ದಾರೆ. ನಾನ್ ಇವ್ರಿಗ್ ನಿಜ ಹೇಳಿದ್ರೆ ಇವರೆಲ್ಲರೂ ಅದನ್ನ ತಡ್ಕೋತಾರ? ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸಿದ್ಯ ಪೂರ್ಣ. ಏನಿದು? ಆವಾಗ್ಲೇ ಕೇಳ್ಬೇಕು ಅನ್ಕೊಂಡೆ. ನಾನು ಮಾಲೆ ಹಾಕೊಂಡಿದ್ದೀನಿ ಸ್ವಾಮಿಗೆ. ಹೊಸದಾಗಿದ್ಯಲ್ಲ. ಹೊಸ ಬಟ್ಟೆ ಅಲ್ವಾ, ನಿನ್ನೆ ತಗೊಂಡೆ. ಹಲೋ, ನಾನ್ ಬಟ್ಟೆನ ಕೇಳಲಿಲ್ಲ, ಹಣೆಯಲ್ಲಿರೋ ವಿಭೂತಿ ಬಗ್ಗೆ ಕೇಳಿದ್ದು. ಮಾಲೆ ಹಾಕೋ ಅಭ್ಯಾಸ ಅಲ್ಲ ಇಲ್ವಲ್ಲ? ಇಲ್ಲನೆ, ಆದ್ರೂ ಇಷ್ಟು ದಿನ ಆಗದೆ ಇರೋದೆಲ್ಲ ಆಗ್ಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೋಬೋದಲ್ವಾ? ಯಾರ್ ಯಾರ್ ಕಡೆ ಬಗ್ಬೇಕು ಅಂತ ಆ ದೇವ್ರ ಗೊತ್ತಿರೋ ಹಾಗೆ ಯಾರ್ ಬಗ್ಬೇಕು ಯಾರ್ ಬಗ್ಬಾರ್ದು ಅಂತ ಈ ರಾಗಿಣಿ ಗೊತ್ತು ತರುಣ್. ನಿನಗಿದು ಹೊಸ ಅಭ್ಯಾಸ ಅನ್ಕೊಂಡ್ರೆ ಭಾರತಿಗೂ ಒಂದು ಅಭ್ಯಾಸ ಇದೆ. ಯಾವಾಗ್ಲೂ ನಿನ್ ತಾಯಿನ ಅಮ್ಮ ಅಮ್ಮ ಅಂತ ತಾನೇ ಕರೀತಾ ಇದ್ಲು, ಇವಾಗೇನೋ ಹೊಸದಾಗ ಅತ್ತೆ ಅತ್ತೆ ಅಂತ ಬಾಯಿ ತುಂಬಾ ಕರೀತಿದ್ದಾಳೆ. ನೀವಿಬ್ರು ಸೇರಿ ಏನು ಸರ್ಕಸ್ ತೋರಿಸ್ತಿದ್ದೀರಾ? ರಾಗಿಣಿ, ಅವರು ಮಾಲೆ ಹಾಕೊಂಡಿರೋದು ಅವ್ರ ಅಣ್ಣ ಮನೆಗ್ ಬರ್ಲಿ,
ನೀವು ಈ ಮನೆಗೆ ಸೊಸೆಯಾಗಿ ಬರ್ಲಿ ಅಂತ. ಅವರು ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಯಾಕೆ ಹೀಗೆ ಸಂದೇಹ ಪಡ್ತೀಯ? ನನಗೆ ಸಂದೇಹನೂ ಇಲ್ಲ ಏನೂ ಇಲ್ಲ. ನನ್ ಮನ್ಸಿಗೆ ಪಟ್ಟಂತ ಬಿದ್ದಿದ್ದನ್ನ ಟಕ್ ಅಂತ ಕೇಳ್ಬಿಡ್ತೀನಿ. ಇದು ನನ್ನ ಅಭ್ಯಾಸ. ಹಾಗಿದ್ರೆ ನಿಮ್ಮಿಬ್ಬರನ್ನೂ ನನಗೆ ನಂಬೋದು. ರಾಗಿಣಿ, ಇನ್ಮೇಲೆ ನಮ್ಮಿಬ್ಬರ ಮಧ್ಯ ಯಾವುದೇ ಕಾರಣಕ್ಕೂ ಸಂದೇಹ ಗಲಾಟೆ ಬರಬಾರ್ದು. ಬಟ್ ಭಾರತಿ ಬರ್ಬೋದಲ್ಲ? ರಾಗಿಣಿ, ನಾನಿಲ್ಲಿ ಬಂದ್ಮೇಲೆ ನಾನು ತರುಣ್ ವೈಫ್ ಅನ್ನೋ ಕಾರಣಕ್ಕೆ ಅವ್ರ ರೂಮಲ್ಲಿ ನನಗೆ ಜಾಗ ಕೊಟ್ರು. ಆದ್ರೆ ನೀನಿಲ್ಲಿಗೆ ಬಂದ್ಮೇಲೆ ಆ ಜಾಗದಲ್ಲಿ ನಾನಿರಬಾರ್ದು ಅಂತ ಒಳ್ಳೆ ಉದ್ದೇಶದಿಂದ ತರುಣ್ ಮಾಲೆ ಹಾಕೊಂಡು ರೂಮ್ಗೆ ನಾನು ಹೋಗ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಹಾಗೇನೆ ಎಲ್ರೂ ನಂಬಿಸಿದ್ದಾರೆ. ಅದಕ್ಕೆ ನೀನು ಸಂತೋಷ ಪಡ್ಬೇಕು, ಸಂದೇಹ ಪಡಬಾರ್ದು. ಅಬ್ಬಬ್ಬಾ, ತರುಣ್ ನಿನಗೆ ಇಷ್ಟೊಂದು ನಾಲೆಜ್ ಇದೆಯಾ? ಸಾರಿ ತರುಣ್, ನನ್ ತಪ್ಪಾಗೂ ತಿಳ್ಕೊಂಡಿಲ್ಲ, ಸಂದೇಹನೂ ಪಟ್ಟಿಲ್ಲ. ಇದ್ರೂ ನನ್ ಒಳಮನ್ಸ್ ಹೇಳ್ತಿದೆ ನಿನ್ನ ಬಿಟ್ಟು ದೂರ ಆಗ್ತೀನೇನು ಅಂತ ಭಯ ಆಗ್ತಿದೆ. ನೀನ್ ಇಲ್ದೆ ನನ್ನಿಂದ ಇರಕ್ಕಾಗುತ್ತಾ ಅಂತಾನು ಗೊತ್ತಾಗ್ತಿಲ್ಲ. ಅಯ್ಯೋ, ಹಾಗಾದ್ರೆ ಬಾ, ಈಗ್ಲೇ ಹೋಗಿ ಸತ್ಯನ್ ಹೇಳ್ಬಿಡೋಣ. ಬಾ. ಬೇಡ, ಅತ್ತೆ ಈಗ ತಾನೇ ಚೇತರಿಸ್ಕೋತಿದ್ದಾರೆ, ಇನ್ನೊಂದಿನ ಹೇಳೋಣ್ವಾ. ಅಯ್ಯೋ ಅಪ್ಪ ದೇವ್ರೇ! ಭಾರತಿ, ನೀನ್ ಅತ್ತೆ ಅತ್ತೆ ಅಂತ ನನ್ನ ಅತ್ತೆನ ಕರೀತಿರೋದು ನನ್ ಕಿವಿ ಕೆಟ್ಟದಾಗ ಕೇಳಿಸ್ತಿದೆ. ದಯವಿಟ್ಟು ಇನ್ಮೇಲೆ ಅತ್ತೆ ಅಂತ ಮಾತ್ರ ಕರಿಬೇಡ ಪ್ಲೀಸ್. ಅವರು ನಿನಗ್ ಮಾತ್ರ ಅತ್ತೆ ಅಲ್ಲ, ನನಗೂ ಅತ್ತೆನೆ. ಅದು ಹೋಗ್ತಾ ಹೋಗ್ತಾ ನಿನಗೂ ಅರ್ಥ ಆಗತ್ತೆ. ಶೋ, ಹೌದು ರಾಗಿಣಿ, ಕಾಲ ಬಂತು ಅಂದ್ರೆ ನಾನೇ ಹೇಳ್ತೀನಿ ನಿಂಗೆ. ಮತ್ತೆ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ, ನಿಮ್ಮಿಬ್ಬರಿಗೂ ಗೊತ್ತಿರೋದು ನನಗೆ ಯಾಕೆ ಗೊತ್ತಾಗಬಾರ್ದು? ಅದಕ್ಕೆ ನನ್ನ ಅಣ್ಣ ಮನೆಗೆ ಬರಬೇಕು, ಅದಾದ್ಮೇಲೆ ನಿನ್ನ ಸಂದೇಹ ಎಲ್ಲ ಕ್ಲಿಯರ್ ಆಗುತ್ತೆ. ರಾಗಿಣಿ, ನಾನು ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣು ಮೇಲೂ ಕಣ್ಣು ಹಾಕಿಲ್ಲ. ಅಷ್ಟೇ ಯಾಕೆ, ನಿನ್ನ ಜಾಗದಲ್ಲೇ ನಿನ್ನ ಬಿಟ್ಟರೆ, ನೀನು ಸಿಗಲಿಲ್ಲ ಅಂದ್ರೂ ಆ ಜಾಗ ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಸಿಗಲ್ಲ. ನನ್ನ ನಂಬು ರಾಗಿಣಿ, ನಿನ್ ಜಾಗ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಖಾಲಿಯಾಗಿದೆ. ತರುಣ್ ನನ್ನ ನಂಬಿದ್ರು, ಯಾವತ್ತು ನಿನ್ನ ಮಾತ್ರ ನಂಬಲ್ಲ. ಫೋನ್ ಮಾಡ್ತಿದ್ದಾರೆ? ಯಾವುದೋ ಹೊಸ ನಂಬರ್. ಹಲೋ? ಇಲ್ಲ, ಸರಿಯಾಗ. ಹಲೋ, ಯಾರು? ಶ್ರೀಮತಿ ಅವರೇ, ಇಷ್ಟು ದಿನ ನಿಮ್ಮನ್ನ ಮೋಸ ಮಾಡ್ತಿದ್ದಾರೆ. ಒಂದು ನಿಜಾನ ನಿಮ್ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಬಚ್ಚಿಟ್ಟಿದ್ದಾರೆ. ನಿಮ್ಮನ್ನ ಮುಟ್ಟಾಳ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಶ್ರೀಮತಿ ಅವರೇ, ಇದನ್ನೆಲ್ಲ ನೀವ್ ತಿಳ್ಕೊಳ್ದೆ ನೀವ್ ನೋಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ. ಹಲೋ, ಯಾರ್ ನೀನು? ಯಾರ್ ಮಾತಾಡ್ತಿರೋದು? ಅದು ನಿಮ್ಗೆ ಬೇಡ್ದಿರೋ ವಿಷಯ. ನೀವು ಚೆನ್ನಾಗಿರ್ಬೇಕು, ನೀವು ಮೋಸ ಹೋಗ್ಬಾರ್ದು ಅನ್ನೋ ಒಳ್ಳೆ ಉದ್ದೇಶದಿಂದಾನೇ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ ಸುತ್ತಲೂ ನಡೀತಿರೋ ಕುತಂತ್ರದಲ್ಲಿ ನೀವ್ ಸಿಕ್ಕಾಕೊಳ್ಬೇಡಿ. ನಿಮ್ಗೆ ಎಚ್ಚರಿಕೆ ಕೊಡಕ್ಕೆ ರಾತ್ರಿ ಹೊತ್ತು ಅಂತ ನೋಡ್ದೆ ಫೋನ್ ಮಾಡ್ದೆ. ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೋಬೇಕು? ನೀನಿನ್ನೂ
ಯಾವುದು ಅರ್ಥ ಆಗೋ ಹಾಗೆ ಹೇಳಲೇ ಇಲ್ವಲ್ಲ. ಏನೋ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ಯಲ್ಲ, ಮೊದಲು ನೀನೇನ್ ಹೇಳ್ತಿದ್ಯೋ ಅರ್ಥ ಆಗ್ತಿದ್ಯಾ? ಎಲ್ಲ ನಿಜಾನು ಅರ್ಥ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ ಶ್ರೀಮತಿ ಅವರೇ.